ಬಟ್ಟಿ ಮಗನ್ ಸೆಟ್ಟಿಂಗ್ಸೇ ಸಿಗ್ತಾಯಿಲ್ಲ ರೀ. ಪ್ರೊಸೆಸರ್ ನೋಡೋಕೋದ್ರೆ ಅದು ಆಪ್ಷನ್ ಸಿಗ್ತಾಯಿಲ್ಲ, ರ್ಯಾಮ್ ನೋಡೋಕೋದ್ರೆ ಆ ಆಪ್ಷನು ಸಿಗ್ತಾಯಿಲ್ಲ, ಸ್ಟೋರೇಜ್ ಎಷ್ಟಿದೆ ಅಂತ ನೋಡೋಕೋದ್ರೆ ಆ ಆಪ್ಷನು ಸಿಗ್ತಾಯಿಲ್ಲ. ಸೊ ಒಂಥರ ತಲೆ ಕೆಡ್ತಾ ಇದೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನ ಕಂಡಿಡ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ನೀವೇನಾದರೂ ಹೊಸ ಮೊಬೈಲ್ನ ತೊಗೊತಾ ಇದ್ದೀರಾ ಅಂದರೆ ಅದು 2021 ಜನವರಿಯಲ್ಲಿ ತೊಗೊತಿದ್ದೀರಾ ಅಂದರೆ, ಸೊ ನಿಮಗೆ ಆ ಮಾಡೆಲ್ ಸ್ಪೆಸಿಫಿಕೇಶನ್ ಏನು ಅಂತ ನೀವು ಗೂಗಲ್ನಲ್ಲಿ ನೋಡಿ ಸರ್ಚ್ ಮಾಡಿಬಿಡ್ಬೋದು. ಸಪೋಸ್ ನೀವೇನಾದರೂ ಲಾಸ್ಟ್ ಇಯರ್ ಮೊಬೈಲ್ನ ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಸ್ಯಾಮ್ಸಂಗ್ M31 ಮೊಬೈಲ್ ತೊಗೊಂಡಿದ್ದೆ, ಬಟ್ ಅದು 3 ತಿಂಗಳಾಗಿದ್ದ ತಕ್ಷಣ ಸ್ಯಾಮ್ಸಂಗ್ M31S ಅಂತ ಕೊಟ್ಬಿಟ್ರು. ಸೊ ಈ ಥರ ಮೊಬೈಲ್ಸ್ ಅಪ್ಡೇಟ್ ಆಗ್ತಿರೋದ್ರಿಂದ ನೀವು ಆನ್ಲೈನಲ್ಲಿ ಸ್ಪೆಸಿಫಿಕೇಶನ್ ನೋಡ್ಕೊಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಸ್ವಲ್ಪ ನಿಮಗೆ ತಲೆನೋವು ಕೂಡ ಆಗ್ತಾ ಇರುತ್ತೆ, ಏನಕ್ಕಪ್ಪ ಇದನ್ನೆಲ್ಲ ಉಟ್ಕೊಂಡು ಕೂತ್ಕೊಳ್ಳೋದು. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನ ನಿಮಗೆ ಗೊತ್ತಿರಬೇಕು, ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡ್ಕೊಳ್ಳಿ. ಏನಂದರೆ ಸಿಂಪಲಾಗಿ ಏನೂ ಇಲ್ಲ ರೀ, ಪ್ಲೇ ಸ್ಟೋರ್ಗೆ ಹೋಗಬೇಕು, CPUZ ಅನ್ನೋದೊಂದು ಒಂದು ಅಪ್ಲಿಕೇಶನ್ ಇದೆ. ಸೊ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ್ರೆ ನಿಮಗೆ A to Z ಪ್ರೊಸೆಸರಿಂದ ಹಿಡಿದ್ಬಿಟ್ಟು, ಸೊ ನಿಮಗೆ ಯಾವ GPU ಇದೆ, ಹಾಗೆಯೇ ಎಷ್ಟು ಮೊಬೈಲ್ ಆಗಿದೆ, ಹಾಗೆಯೇ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಎಷ್ಟಿದೆ, ರ್ಯಾಮ್ ಎಷ್ಟಿದೆ, ಸೊ ಇದನ್ನೆಲ್ಲ A to Z ಈ ಅಪ್ಲಿಕೇಶನ್ ನಿಮಗೆ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಸೊ ನಿಮಗೇನಾದರೂ ಹೇಗೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಬೇಕು ಇದೆಲ್ಲ ಗೊತ್ತಿಲ್ಲ ಅಂದರೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ಟೈಪ್ ಮಾಡ್ಬೋದು CPUZ ಅಂತ ಅಥವಾ Z. ಸೊ ನಿಮಗೆ ಒಂಥರ ಬ್ಲೂ ಕಲರ್ ಇರುವಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ, ನೀವು ನೋಡ್ಕೋಬೇಕು ಬಿಫೋರ್ ಯಾವುದೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ. ಸೊ ನೀವು ಇದನ್ನು ನೋಡ್ಕೋಬೇಕು. ಸೊ ರೇಟಿಂಗ್ 4.4s ಇದೆ, ಹಾಗೆಯೇ 50 million ಪ್ಲಸ್ ಡೌನ್ಲೋಡ್ಸ್ ಇದೆ. ಸೊ ಇದೇ ಅಪ್ಲಿಕೇಶನ್ ಅಂತ ನಿಮಗೆ ಕನ್ಫರ್ಮ್ ಆಗಿದೆ ಈಗಲೇ. ಸೊ ಕ್ಲಿಕ್ ಆನ್ ಇನ್ಸ್ಟಾಲ್. ಸೊ ಇನ್ಸ್ಟಾಲ್ ಆಗಿದೆ ಈ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ, ಸೊ ಏನೋ ಸರ್ವಿಸ್ ರನ್ ಆಗಬೇಕು ಅಂತ ಹೇಳ್ತಿದೆ. ಸೊ ಇದನ್ನು ಇಗ್ನೋರ್ ಮಾಡಿ, ಕ್ಯಾನ್ಸಲ್ ಕೊಡಿ. ಸೊ ಅಪ್ಲಿಕೇಶನ್ನ ಇಗ್ನೋರ್ ಮಾಡಿದ್ರೆ, ಸೊ ಅದು ಆಪ್ಷನ್ನ ಇಗ್ನೋರ್ ಮಾಡಿದ್ರೆ, ಸಪೋಸ್ ನಿಮಗೇನಾದ್ರೂ ಆಪ್ಷನ್ ಬಂದರೆ ಸೊ ಇಗ್ನೋರ್ ಮಾಡಿ, ಇಲ್ಲಾಂದರೆ ನೀವು ನೋಡ್ಬೋದು. ಸೊ ಆ್ಯಸ್ ಸೂನ್ ಆ್ಯಸ್ ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ನಿಮಗೆ ಸ್ನ್ಯಾಪ್ಡ್ರಾಗನ್ 625 ಈ ಮೊಬೈಲ್ನಲ್ಲಿರುವಂತಹ ಪ್ರೊಸೆಸರ್ನ ತೋರಿಸ್ತಾ ಇದೆ, ಹಾಗೆಯೇ CPU ಎಷ್ಟು ಕೋರ್ಸ್ ಆಗಿರೋದು, ಆಕ್ಟಾಕೋರ್ CPU ಆಗಿದೆ, ಹಾಗೆಯೇ ನಿಮಗೆ ಪ್ರೊಸೆಸರ್ ಸಿಸ್ಟಮ್ ಆರ್ಕಿಟೆಕ್ಚರ್ ಕೂಡ ತೋರಿಸ್ತಾ ಇದೆ. ಹಾಗೆಯೇ ನಿಮಗೆ ನೋಡ್ಬೋದು, ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಆ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ಗೆ ಆಂಡ್ರಿನೋ ಅನ್ನುವಂತಹ GPUನ ಫಿಕ್ಸ್ ಮಾಡಿರ್ತಾರೆ ಅಂದರೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆಯೇ ನಿಮಗೆ ಮೊಬೈಲ್ನಲ್ಲಿರುವಂಥ ಕ್ಲಾಕ್ ಸ್ಪೀಡ್ ಕೂಡ ತೋರಿಸ್ತಾ ಇದೆ. ಸೊ ಇನ್ನು ಡಿವೈಸ್ಗೆ ಬಂದರೆ ನಿಮ್ಮ ಮಾಡೆಲ್ ನೇಮ್ ಯಾವುದು, ಸೊ ಬೋರ್ಡ್ ಯಾವುದು, ಸೊ ಹಾರ್ಡ್ವೇರ್ ಯಾವುದು, ಹಾಗೆಯೇ ನಿಮಗೆ ಸ್ಕ್ರೀನ್ ಸೈಜ್ ಕೂಡ ತೋರಿಸ್ತಾ ಇದೆ, ಹಾಗೆಯೇ ವೆಯ್ಟ್ ಎಷ್ಟಿದೆ ಅಂತಲೂ ಕೂಡ ತೋರಿಸ್ತಾ ಇದೆ. ಸೊ ಟೋಟಲ್ ರ್ಯಾಮ್ ಎಷ್ಟಿದೆ, ಸೊ ನೀವು ಇಲ್ಲಿ ತೋರಿಸ್ತಾ ಇರ್ಬೋದು. ನನ್ನ ಮೊಬೈಲ್ನಲ್ಲಿ 3GB ರ್ಯಾಮ್ ಇದೆ. ಸೊ ಇದರಲ್ಲಿ 2826 ಈ ಥರ ತೋರಿಸುತ್ತೆ. ಸೊ ನಿಮಗೆ ಅರ್ಥ ಆಗಬೇಕು 3GB ರ್ಯಾಮ್ ಅಂದ್ಕೊಂಡು. ಸೊ ನಿಮಗೆ ಇನ್ನು ಅವೈಲೇಬಲ್ ರ್ಯಾಮ್ ಎಷ್ಟಿದೆ ಅಂತಲೂ ತೋರಿಸ್ತಾ ಇದೆ. ಸೊ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಕೂಡ ತೋರಿಸ್ತಾ ಇದೆ. ಸೊ ಇನ್ನು ಸಿಸ್ಟಮ್ ಟ್ಯಾಬ್ಗೆ ಬಂದರೆ ನಿಮಗೆ ನೋಡಿ ಇಲ್ಲಿ 100 version ಕೂಡ ತೋರಿಸ್ತಾ ಇದೆ. ಸೊ ಆ ಸಿಸ್ಟಮ್ ಅಪ್ ಟೈಮ್, ಸೊ ಈ ನಿಮ್ಮ ಮೊಬೈಲ್ ಯಾವಾಗಿಂದ ಟರ್ನ್ ಆನ್ ಆಗಿದೆ, ಯಾವಾಗಿಂದ ಸ್ವಿಚ್ ಆಫ್ ಆಗಿದ ತಕ್ಷಣ ಯಾವಾಗ ಸ್ವಿಚ್ ಆನ್ ಆಗಿದೆ, ಸೊ ಅವಾಗಿಂದ ಎಲ್ಲ ಆಗಿಂದ ಟೈಮ್ ಕೂಡ ತೋರಿಸುತ್ತೆ. ಹಾಗೆ ನಿಮಗೆ ಬ್ಯಾಟ್ರಿ ಹೆಲ್ತ್ ಕೂಡ ತೋರಿಸ್ತಾ ಇರೋದು. ಹಾಗೆ ನಿಮಗೆ ಯಾವ್ಯಾವ ಮೊಬೈಲ್ನಲ್ಲಿ ಸೆನ್ಸಾರ್ ಇದೆ, ಏನೇನು ಸೆನ್ಸಾರ್ ಇದೆ ಅಂತಲೂ ಎಲ್ಲ ತೋರಿಸ್ತಾ ಇರೋದು. ಸೊ ಒಂದೊಳ್ಳೆ ಅಪ್ಲಿಕೇಶನ್ನು, ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ A to Z ಏನು ಸೆಟ್ಟಿಂಗ್ಸ್ನ ಹುಡ್ಕೊಳೋಕ್ಕೆ ಹೋಗೋ ಅಂಥದ್ದಿಲ್ಲ. ಸೊ ಸಪೋಸ್ ನಿಮಗೇನಾದರೂ ಏನೇನು ನನ್ನ ಮೊಬೈಲ್ನಲ್ಲಿ ಏನೇನು ಸ್ಪೆಸಿಫಿಕೇಷನ್ ಇದೆ ಅಂತ ತಿಳ್ಕೊಳೋಕ್ಕೋಸ್ಕರ ಇನ್ಸ್ಟಾಲ್ ಮಾಡ್ತೀನಿ ಅಂದರೆ, ಸೊ ಒಂದು 2 MB ಅಥವಾ 8 MB ಅಪ್ಲಿಕೇಶನ್ ಆಗಿದೆ ಇದು. ಸೊ ಇನ್ಸ್ಟಾಲ್ ಮಾಡಿ, ಆಮೇಲೆ ನಿಮ್ಮ ಸ್ಪೆಸಿಫಿಕೇಶನ್ನ ನೋಡ್ಕೊಳ್ಳಿ. ಸ್ಪೆಸಿಫಿಕೇಶನ್ ನೋಡ್ಕೊಂಡಾದಮೇಲೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ಅಪ್ಡೇಟ್. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಅ ನೈಸ್ ಡೇ.